ಯುಎಸ್ಎ ಚರ್ಚೆಯಲ್ಲಿ ಬೀಜಿಂಗ್ ಗಮ್ಮತ್ತು. ಸುದ್ದಿಗೆ ಸ್ವಾಗತ, ನಾನು ಲಿಖಿತಾ ಪ್ರಜ್ವಲ್. ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷೀಯ ಸ್ಪರ್ಧಿಗಳ ಮೊದಲ ನೇರ ಚರ್ಚೆ ನಡೆದು ಮುಗಿದಿದೆ. ಅಮೆರಿಕದ ಮತದಾರರು ಮಾತ್ರವಲ್ಲ, ಲೋಕದ ಬಹುತೇಕರು, ಅದರಲ್ಲೂ ಮಾಧ್ಯಮಗಳು ಮತ್ತು ರಾಜಕೀಯ ಆಸಕ್ತರು ಅದನ್ನು ಗಮನಿಸಿದ್ದಾರೆ. ಮುಖ್ಯವಾಗಿ ಕಮಲಾ ಹ್ಯಾರಿಸ್ ಮತ್ತು ಡೊನಾಲ್ಡ್ ಟ್ರಂಪ್ ಚರ್ಚೆಯಲ್ಲಿ ಬಂದ ವಿಷಯಗಳಲ್ಲಿ ಹೆಚ್ಚು ವಾದವಾಗಿ ಬೆಳೆದುವುದು ಪುತಿನ್ ವಿಚಾರ ಮತ್ತು ಬೀಜಿಂಗ್ ವಿಷಯ. ರಷ್ಯಾವು ಯುಎಸ್ಎಯ ಪರಂಪರಾಗತ ವಿರೋಧಿ. ಈಗ ವಿರೋಧವಿಲ್ಲದಿದ್ದರೂ ಸ್ನೇಹ ಪರಿಪೂರ್ಣವೇನಲ್ಲ. ಉಕ್ರೇನ್ನಲ್ಲಿ ತನ್ನದೊಂದು ಸೇನಾ ನೆಲೆ ಮಾಡಿಕೊಳ್ಳಲು ಯುಎಸ್ಎ ಬಯಸಿತ್ತು, ಆದರೆ ಪುತಿನ್ರ ರಷ್ಯಾ ಕಲ್ಲು ಹಾಕಿತ್ತು. ಹೀಗಾಗಿ ರಷ್ಯಾವನ್ನು ಇರಾನ್ ಮಾದರಿಯಲ್ಲಿ ಒಂಟಿ ಮಾಡುವ ಪ್ರಯತ್ನದಲ್ಲಿ ಯುಎಸ್ಎ ತೊಡಗಿದೆ, ಆದರೆ ಅದು ಅಷ್ಟು ಫಲ ನೀಡಿಲ್ಲ. ಭಾರತವಂತೂ ಕಡಿಮೆ ಬೆಲೆಗೆ ಕಚ್ಚಾ ಪೆಟ್ರೋಲ್ ಸಿಕ್ಕಿದ್ದೇ ಲಾಭ ಎಂದುಕೊಂಡು ರಷ್ಯಾದ ಜೊತೆಗೆ ಮತ್ತಷ್ಟು ಒತ್ತಿಕೊಂಡಿದೆ. ಇನ್ನು ಬೀಜಿಂಗ್ ವಿಷಯಕ್ಕೆ ಬಂದರೆ, ಚೀನಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿಯಾದ ಕಾಲು ಶತಮಾನಗಳ ಕಾಲ ಯುಎಸ್ಎ ಮತ್ತು ಅದರ ಬಣಗಳು ಚೀನಾಕ್ಕೆ ನೇರ ಮಾನ್ಯತೆ ನೀಡಿರಲಿಲ್ಲ. ಚೀನಾದ ರಾಜಸತ್ತೆಯವರು ಮತ್ತು ಬೆಂಬಲಿಗರು ಓಡಿ ಹೋಗಿ ತೈಪೆಯಲ್ಲಿ ಅಡಗಿದ್ರು. ಅದನ್ನೇ ನಿಜವಾದ ಚೀನಾ ಎಂದು ಹೇಳುತ್ತಲೇ ಬಂದಿದ್ರು. ಅದು ಚೈನೀಸ್ ತೇಪೆ ಎನಿಸಿದರೂ ಅದನ್ನು ಯಾರು ಚೀನಾ ಎನ್ನಲು ತಯಾರಾಗದ್ದರಿಂದ ಕೊನೆಗೆ ಯುಎಸ್ಎ ಬಣದವರು ಅನಿವಾರ್ಯವಾಗಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾವನ್ನೇ ನಿಜ ಚೀನಾ ಎಂದು ಒಪ್ಪಿಕೊಂಡ್ರು. ಪ್ರಜಾಪ್ರಭುತ್ವದ ರಕ್ಷಕ ಎನ್ನುವ ಅಮೆರಿಕ ಸಂಯುಕ್ತ ಸಂಸ್ಥಾನವು ಚೀನಾದ ವಿಷಯದಲ್ಲಿ ಮಾತ್ರವಲ್ಲದೆ ಸೌದಿ ಅರೇಬಿಯಾ ಮೊದಲಾದ ದೇಶಗಳ ವಿಷಯದಲ್ಲಿಯೂ ರಾಜಸತ್ತೆಯನ್ನು ಪೋಷಿಸುತ್ತಾ ಬಂದಿದೆ. ಪ್ರಜಾಪ್ರಭುತ್ವ ಪರ ಹೋರಾಟವನ್ನು ಹತ್ತಿಕ್ಕಲು ನೆರವಾಗಿದೆ. ಮೊದಲ ಮತ್ತು ಎರಡನೆಯ ಮಹಾಯುದ್ಧಗಳ ಕಾಲದಲ್ಲಿ ಅನಿವಾರ್ಯವಾಗಿ ಸೋವಿಯತ್ ಯೂನಿಯನ್ ಮತ್ತು ಯುಎಸ್ಎಗಳು ಫ್ಯಾಸಿಸ್ಟ್ಗಳ ವಿರುದ್ಧ ಸೇರಿ ಹೋರಾಡಿದ್ವು. ಆದರೆ ಜರ್ಮನಿಯನ್ನು ಪ್ರಜಾಪ್ರಭುತ್ವ ಹಾಗೂ ಕಮ್ಯುನಿಸ್ಟ್ ಎಂದು ಹಂಚಿಕೊಂಡ್ರು. ಕೊನೆಗೆ ಜರ್ಮನ್ರಿಗೆ ಬುದ್ಧಿ ಬಂದು ಬರ್ಲಿನ್ ಗೋಡೆ ಒಡೆದು ಒಂದಾದ್ರು. ಚೀನಾದ ಜೊತೆಗೆ ಸಂಬಂಧ ಮಾತ್ರವಲ್ಲ, ಸುದ್ದಿಯ ವಿಷಯದಲ್ಲೂ ಪಾಶ್ಚಾತ್ಯ ಮಾಧ್ಯಮಗಳು ತಾರತಮ್ಯ ಮಾಡುತ್ತಿರುವುದು ತೀರಾ ಗುಟ್ಟಿನ ವಿಷಯವಾಗಿ ಏನು ಉಳಿದುಕೊಂಡಿಲ್ಲ. ಆದರೆ ಈಗ ಎರಡು ದಶಕದಿಂದ ಯುಎಸ್ಎಗೆ ಚೀನಾವು ನುಂಗಲು ಆಗದ, ಉಗುಳಲು ಆಗದ ಬಿಸಿ ತುಪ್ಪವಾಗಿದೆ. ಆರ್ಥಿಕವಾಗಿ ಸಬಲ ಮತ್ತು ಪ್ರಬಲ ದೇಶವಾಗಿದೆ ಚೀನಾ. ಜನಸಂಖ್ಯೆಯ ಸಮಸ್ಯೆ ಅಲ್ಲದಿದ್ದರೆ ಚೀನಾವು ಈಗಾಗಲೇ ಯುಎಸ್ಎಗಿಂತ ದೊಡ್ಡ ಸಂಪತ್ತಿನ ದೇಶ ಎನ್ನುವ ವಾದವೂ ಇದೆ. ಒಲಿಂಪಿಕ್ಸ್ನಿಂದ ಹಿಡಿದು ಕಡಲ ಗಡಿ ತಕರಾರುಗಳಿಂದ ಹಿಡಿದು ಬೇರೆ ದೇಶಗಳಲ್ಲಿ ನೆಲೆ ಹೊಂದುವುದರಿಂದ ಹಿಡಿದು ಚೀನಾವು ಈಗ ಯುಎಸ್ಎಗೆ ಎಲ್ಲ ರೀತಿಯಿಂದಲೂ ಸವಾಲಾಗಿ ಬೆಳೆಯುತ್ತಲೇ ಇದೆ. ಅದಕ್ಕಾಗಿ ಚೀನಾ ವಿರುದ್ಧ ಭಾರತವನ್ನು ಯುಎಸ್ಎ ಎತ್ತಿಕಟ್ಟುತ್ತಿದೆ ಎನ್ನಲಾಗುತ್ತಿದೆ. ಭಾರತ ಮತ್ತು ಚೀನಾ ಗಡಿ ಬಹುತೇಕ ಮಂಜು ನೆಲ ಆಗಿರುವುದರಿಂದ ಅಲ್ಲಿ ಒತ್ತುವರಿ ಸುಲಭವಾಗಿ ತಿಳಿಯುವುದಿಲ್ಲ. ಯುಎಸ್ಎಯ ಉಪಗ್ರಹ ಚಿತ್ರಗಳ ಪ್ರಕಾರ ಚೀನಾವು ಭಾರತದೊಳಕ್ಕೆ ಸಾವಿರಾರು ಕಿಲೋಮೀಟರ್ ದೂರಿ ಬಂದಿದೆ. ಅದು ಎಷ್ಟೇ ಇದ್ದರೂ ಒತ್ತುವರಿಯೇ ಎನ್ನಬಹುದು. ಯುಎಸ್ಎಗೆ ಅದು ಪ್ರಶ್ನೆಯಲ್ಲ. ಚೀನಾವನ್ನು ಅದರ ಸುತ್ತಮುತ್ತಲಿನಲ್ಲೇ ಕಟ್ಟಿಹಾಕಲು ಈ ಅಂಶ ಕೂಡ ನೆರವಾಗಬಹುದು ಎನ್ನುವುದು ಅದರ ಒಳನೋಟ. ಚರ್ಚೆಯಲ್ಲಿ ಉಕ್ರೇನ್ ಯುದ್ಧ ಗೆಲ್ಲಬೇಕು ಎಂದು ಹೇಳಲು ಟ್ರಂಪ್ ವಿಫಲರಾದ್ರು. ಯುದ್ಧ ನಿಲ್ಲಬೇಕು ಎಂದು ಹೇಳಿದ್ರು. ಕ್ರೆಮ್ಲಿನ್ ಈ ಅಂಶ ಗಮನಿಸಿದೆ, ಆದರೆ ಕಮಲಾ ಹ್ಯಾರಿಸ್ ಗೆಲ್ಲುವುದು ಉಕ್ರೇನಿನ ಹಕ್ಕು ಎಂಬುದನ್ನು ಒತ್ತಿ ಹೇಳಿದ್ರು. ಸರ್ವಾಧಿಕಾರಿಗಳು ಯುಎಸ್ ಅಧ್ಯಕ್ಷೀಯ ಸ್ಪರ್ಧಿಗಳನ್ನು ಲಂಚ್ ಮಾಡಿ ಮುಕ್ಕುವರು ಎಂಬ ಅರ್ಥದಲ್ಲಿ ಕಮಲಾ ಹ್ಯಾರಿಸ್ ಮಾತನಾಡಿದ್ದು ರಷ್ಯಾದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಿದೆ. ಉಕ್ರೇನ್ ಅಧ್ಯಕ್ಷ ಜಿಲೆನೆಸ್ಕಿಗೆ ಯಾರು ಗೆಲ್ಲುತ್ತಾರೆನ್ನುವುದು ಮುಖ್ಯವಲ್ಲ. ರಷ್ಯಾ ವಿರುದ್ಧ ಅಮೆರಿಕ ಶಸ್ತ್ರಾಸ್ತ್ರಗಳು ಉಕ್ರೇನಿಗೆ ಬರುತ್ತಲೇ ಇರಬೇಕು. ತಾಲಿಬಾನ್ ವಿರುದ್ಧ ದೀರ್ಘಕಾಲ ಯುದ್ಧ ಮಾಡಿ ಕಾಲು ಕಡಿಸಿಕೊಂಡ ಅಮೆರಿಕನ್ನರು 2021 ಆಗಸ್ಟ್ನಲ್ಲಿ ಅವರೇನಾದರೂ ಸಾಯಲಿ ಎಂದು ಸ್ವದೇಶಕ್ಕೆ ಕಾಲ್ಕಿತ್ರು. ಹಾಗೆ ಅಬ್ದುಲ್ ಘನಿ ಬರಾಬರ್ಗೆ ಅವಕಾಶ ನೀಡಿ ಬಂದುವುದು ಸರಿ ಎಂದರು ಟ್ರಂಪ್. ಹಾಗೆ ಓಡಿ ಬಂದುವುದು ಎಷ್ಟು ಸರಿ ಎಂಬುದಾಗಿತ್ತು ಹ್ಯಾರಿಸ್ ವಿಚಾರ. ಚೀನಾವು 21ನೇ ಶತಮಾನವನ್ನು ಗೆಲ್ಲುವುದು ಸಾಧ್ಯವಿಲ್ಲ ಎನ್ನುವುದಕ್ಕಿಂತ ಬೀಜಿಂಗ್ ಗೆಲ್ಲಬಾರದು ಎಂಬುದು ಅವರ ನಿಲುವು.
ಇತ್ತೀಚೆಗೆ ಚೀನಾದ ಅಧ್ಯಕ್ಷರಾದ ಕ್ಸಿ ಅವರು ಯುಎಸ್ಎ ಅಧಿಕಾರಿಗಳೊಂದಿಗೆ ಮಾತನಾಡುತ್ತಾ ಲೋಕದ ಎರಡು ಸೂಪರ್ ಪವರ್ಗಳು ಪೂರಕ ಸ್ಥಿರತೆ ಸಾಧಿಸಬೇಕು ಎಂದು ಹೇಳಿದರು. ಚೀನಿಯರ ಪ್ರಕಾರ ಜೋ ಬೈಡನ್ರ ನಿಧಾನವಾದರೂ ಸರಿಯಾದ ರಾಜಕೀಯ ನಡೆಯಿಂದ ಕಮಲಾ ಹ್ಯಾರಿಸ್ ಅವರು ತೀರಾ ದೂರ ಉಳಿಯುವುದು ಸಾಧ್ಯವಿಲ್ಲ. ಹ್ಯಾರಿಸ್ಗೆ 21ನೇ ಶತಮಾನ ಚೀನದ್ದಾಗಿರಬಾರದು, ಆದರೆ ಕಾಲ ಯಾರಿಗೂ ನಿಲ್ಲುವುದಿಲ್ಲ, ಕಾಯುವುದೂ ಇಲ್ಲ. ಚೀನಾದ ಮಿಲಿಟರಿ ಬಲಗೊಳ್ಳಲು ಯುಎಸ್ಎ ಚಿಪ್ ಬಳಕೆಯಾದುದು ಒಂದು ಚರ್ಚೆ. ಚೀನಾದ ವಸ್ತುಗಳಿಗೆ ಯುಎಸ್ಎಯಲ್ಲಿ 60% ಪ್ರವೇಶ ತೆರಿಗೆ ಹಾಕುವುದಾಗಿ ಟ್ರಂಪ್ ಜೋರಾಗಿ ಹೇಳಿದರು. ಅದರತ್ತ ಚೀನಾದ ವಸ್ತುಗಳು ತುಂಬಿರುವ ಮಾರುಕಟ್ಟೆಯಿಂದಾಗಿ ಯುಎಸ್ಎ ಕೂಡ ಬಳಲುತ್ತಿದೆ, ಅದನ್ನು ಹಾಗೆ ಬಿಡಲಾಗದು ಎಂಬುದಾಗಿದೆ. ಪ್ರತಿಯಾಗಿ ಚೀನಾ ಇವರ ವಸ್ತುಗಳಿಗೆ ಅಲ್ಲಿಯಷ್ಟೇ ವಿದೇಶಿ ಸುಂಕ ಹೇರುತ್ತದೆನ್ನುವುದು ಅಷ್ಟೇ ಸತ್ಯ. ಚೀನಾದಲ್ಲಿ ಜನಬಳಕೆ ಮತ್ತು ದಿನಬಳಕೆ ವಸ್ತುಗಳು ಹೆಚ್ಚಾಗಿ ತಯಾರಾಗಿ ರಫ್ತಾಗುತ್ತದೆ, ಆದರೆ ಯುಎಸ್ಎ ಹೆಚ್ಚಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿ ರಫ್ತು ಮಾಡುತ್ತಿದೆ ಎಂಬುದು ಕಹಿ ಸತ್ಯವಾಗಿದೆ. ಮಧ್ಯಪ್ರಾಚ್ಯ ಇಲ್ಲವೇ ಪಡುವಣ ಏಷ್ಯಾವನ್ನು ಗಮನಿಸುತ್ತಿರುವ ಶಪಥದಿಂದ ಯುಎಸ್ಎ ಹಿಂದೆ ಸರಿದಿಲ್ಲ. ಇರಾನ್ ಯಾವುದೇ ಆರ್ಥಿಕ ದಿಗ್ಬಂಧನಕ್ಕೆ ಬಾಕದೆ ಮುನ್ನಡೆದಿರುವುದು ಕೂಡ ಒಂದು ಸಮಸ್ಯೆಯಾಗಿದೆ. ಗಾಜಾಪಟ್ಟಿಯಲ್ಲಿ ಎಷ್ಟು ಮಂದಿ ಸತ್ತರು ಎನ್ನುವುದು ಮುಖ್ಯವಲ್ಲ, ಇಸ್ರೇಲ್ ನಮಗಾಗಿ ಬಾಳಬೇಕು ಎಂಬ ಯುಎಸ್ಎ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬುದು ಚರ್ಚೆಯಲ್ಲಿ ಸ್ಪಷ್ಟಗೊಂಡಿದೆ. ಹಂಗೇರಿಯ ಪ್ರಧಾನಿ ಓರ್ಬನ್ ದೊಡ್ಡ ಮನುಷ್ಯ ಎಂದು ಟ್ರಂಪ್ ಅವರು ಬುಡಾಫೆಸ್ಟ್ ಮೊದಲಾದ ಯುರೋಪ್ ದೇಶಗಳ ನಗರಗಳನ್ನು ಮಾನಸಿಕ ನೆರವಿಗೆ ಕರೆದುಕೊಂಡ್ರು. 2016ರಲ್ಲಿನ ಬೆಂಬಲ ಈಗಲೂ ಇದ್ದೀತೇ ಹೇಳಲಾಗಿತು. ಯುರೋಪಿಯನ್ನರ ಹೊರತಾಗಿ ಶಾಂತಿ ಸಾಧ್ಯವಿಲ್ಲ ಎಂದರು ಟ್ರಂಪ್. ರಷ್ಯಾ ಉಕ್ರೇನ್ ಯುರೋಪಿನ ಹೊರಗಿನ ದೇಶಗಳೆಂದು ಜಗತ್ತು ತಿಳಿದಿಲ್ಲ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.